ಬೆಂಗಳೂರಿನಲ್ಲಿ ಬಾಂಗ್ಲಾ ಮೂಲದ ಉಗ್ರ ಸಂಘಟನೆ ಸಕ್ರಿಯವಾದಂತೆ ಕಾಣುತ್ತಿದೆ. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರಂತೆ ಜೆಎಂಬಿ ಉಗ್ರರು. ರಾಜ್ಯ ರಾಜಧಾನಿಯಲ್ಲಿ ಐಸಿಸ್ ಉಗ್ರರು ಸದ್ದು ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಉಗ್ರರ ಅಡಗುದಾಣ ಕೂಡ ಈಗ ಪತ್ತೆಯಾಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಎನ್ಐಎಯಿಂದ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಈಗ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಬಿಹಾರದಲ್ಲಿ ಜೆಎಂಬಿ ಸಕ್ರಿಯವಾಗಿದೆಯಂತೆ. 125 ಶಂಕಿತರ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಹಿತಿಗಳು ಲಭ್ಯವಾಗಿರುವುದರಿಂದ ತನಿಖೆಯನ್ನ ಶುರುವಾಗಿರ್ತಕ್ಕಂಥದ್ದು. ತನಿಖಾ ಸಂಸ್ಥೆಗಳಿಂದ ಈಗಾಗಲೇ ಮಾಹಿತಿಗಳ ಸಂಗ್ರಹ ಮಾಡಲಾಗಿದೆ. ಆರ್ಎಸ್ಎಸ್ ನಾಯಕರನ್ನ ಖಲಿಸ್ತಾನ ಉಗ್ರರು ಟಾರ್ಗೆಟ್ ಮಾಡಿದ್ರು. ರಾಜ್ಯ ಸರ್ಕಾರಗಳಿಗೆ ಈ ಬಗ್ಗೆ ಮಾಹಿತಿ ಕೂಡ ನೀಡಲಾಗಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದೆ ಎನ್ಐಎಯಿಂದ. ಈ ಮಾಹಿತಿ ಈಗ ಬಹಿರಂಗ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಜೆಎಂಬಿ ಐಸಿಸ್ ಉಗ್ರರು ಇರುವಂತಹ ಅಡಗುದಾಣಗಳು ದಟ್ಟವಾಗಿದೆ ಅನ್ನುವಂತಹ ಮಾಹಿತಿಯನ್ನ ಎನ್ಐಎಯಿಂದ ಈಗ ಸಿಕ್ತಾ ಇರ್ತಕ್ಕಂಥದ್ದು. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಈ ವಿಚಾರವಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಗ್ಲಾ ಮೂಲದ ಉಗ್ರ ಸಂಘಟನೆ ಸಕ್ರಿಯವಾಗಿದೆ ಅನ್ನುವಂತಹ ಸುಳಿವನ್ನ ಮಾಹಿತಿಯನ್ನ ಹೊರಬಿಟ್ಟಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರಂತೆ ಜೆಎಂಬಿ ಉಗ್ರರು. ರಾಜ್ಯ ರಾಜಧಾನಿಯಲ್ಲಿ ಐಸಿಸ್ ಉಗ್ರರ ಅಡಗುದಾಣಗಳು ಅಡಕೊಂಡಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಇಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ದೆಹಲಿಯಲ್ಲಿ ಎನ್ಐಎಯಿಂದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ಬಿಹಾರದಲ್ಲಿ ಜೆಎಂಬಿ ಸಂಪೂರ್ಣವಾಗಿ ಆಕ್ಟಿವ್ ಆಗಿದೆಯಂತೆ. 125 ಶಂಕಿತರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ತನಿಖಾ ಸಂಸ್ಥೆಗಳಿಂದ ಈಗ ಮಾಹಿತಿಗಳು ಸಂಗ್ರಹ ಆಗಿದೆ. ಆರ್ಎಸ್ಎಸ್ ನಾಯಕರನ್ನ ಖಲಿಸ್ತಾನ ಉಗ್ರರು ಟಾರ್ಗೆಟ್ ಮಾಡಿದ್ರು ಅನ್ನೋ ಅಂಶಗಳು ಕೂಡ ಇಲ್ಲಿ ಬಯಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಚಂದ್ರಮೋಹನ್ ಇದ್ದಾರೆ. ಚಂದ್ರಮೋಹನ್, ಬೆಂಗಳೂರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆಯಾ ಈ ಉಗ್ರರ ದಳಗಳು ಅನ್ನುವಂಥದ್ದು, ಅಂದ್ರೆ ಬೆಂಗಳೂರನ್ನೇ ಟಾರ್ಗೆಟ್ ಮಾಡಲಾಗ್ತಿದ್ಯಾ ಇಲ್ಲಿ? ಶಕುಂತಲಾ, ಇವತ್ತು ದೆಹಲಿನಲ್ಲಿ ಎನ್ಐಎಯಿಂದ ರಾಷ್ಟ್ರೀಯ ಸಮಾವೇಶ ನಡೀತಾ ಇದೆ. ವಿವಿಧ ರಾಜ್ಯಗಳ ಬಿಡಿಎಸ್ ಮುಖ್ಯಸ್ಥರು ಮತ್ತು ಪೊಲೀಸ್ ಇಲಾಖಾ ಮುಖ್ಯಸ್ಥರುಗಳ ಸಮಾವೇಶವನ್ನ ದೆಹಲಿಯಲ್ಲಿ ನಡೆಸಲಾಗ್ತಾ ಇದೆ. ಈ ಸಮಾವೇಶದಲ್ಲಿ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭಾಗವಹಿಸಿದರೆ ಮತ್ತು ಎನ್ಐಎ ಅಧಿಕಾರಿಗಳು ಕೂಡ ಭಾಗವಹಿಸಿದರೆ. ಈ ಸಮಾವೇಶದಲ್ಲಿ ಈಗ ಎನ್ಐಎ ಸ್ಫೋಟಕ ಮಾಹಿತಿಗಳನ್ನು ಕೂಡ ನೀಡಿದೆ. ಮುಖ್ಯವಾಗಿ ಎನ್ಐನ ಡಿಜಿ ಮತ್ತು ಐಜಿ ಈಗಷ್ಟೇ ಸಮಾವೇಶ ಕಾನ್ಫರೆನ್ಸ್ ಅನ್ನು ಉದ್ದೇಶಿಸಿ ಮಾತನಾಡಿದ್ರು. ಇದರಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಬಾಂಗ್ಲಾದೇಶ ಮೂಲದ ಜೆಎಂಬಿ ಉಗ್ರ ಸಂಘಟನೆ ಸಕ್ರಿಯವಾಗಿದೆ. ಈ ಸಂಘಟನೆಯ 125 ಶಂಕಿತರ ಬಗ್ಗೆ ಎನ್ಐಎ ಮಾಹಿತಿಯನ್ನ ಕಲೆ ಹಾಕಿದೆ ಮತ್ತು ಈ 125 ಶಂಕಿತ ಉಗ್ರರ ಬಗ್ಗೆ ಎಲ್ಲಾ ರಾಜ್ಯಗಳಿಗೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೂ ಕೂಡ ಎನ್ಐಎಯಿಂದ ಮಾಹಿತಿಯನ್ನ ನೀಡಿ ಅಲರ್ಟ್ ಅನ್ನು ಕೂಡ ಮಾಡಲಾಗಿದೆ. ಮತ್ತು ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಶಂಕಿತ ಉಗ್ರರು ಸಕ್ರಿಯವಾಗಿದ್ದಾರೆ. ಇವರ ಅಡಗುತಾಣಗಳು ಈ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇವೆ. ಹೀಗಾಗಿ ಈ ರಾಜ್ಯಗಳಿಗೆ ನಾವು ಅಲರ್ಟ್ ಮಾಹಿತಿಯನ್ನು ಕೂಡ ನೀಡಿದ್ದೇವೆ ಮತ್ತು ಆರ್ಎಸ್ಎಸ್ ನಾಯಕರನ್ನು ಕೂಡ ಖಲಿಸ್ತಾನ ಉಗ್ರರು ಟಾರ್ಗೆಟ್ ಮಾಡಿದ್ರು. ಈ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರಗಳಿಗೆ ಹಿನ್ನೆಲೆಯಿಂದ ಮಾಹಿತಿಯನ್ನ ನೀಡಲಾಗಿದೆ ಅನ್ನೋ ಒಂದು ಅಂಶವನ್ನ ಬಹಿರಂಗ ಪಡಿಸಿದ್ದಾರೆ. ಜೊತೆಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಐಸಿಸ್ ಉಗ್ರರ ಅಡಗುದಾಣಗಳು ಕೂಡ ಪತ್ತೆ ಆಗಿವೆ ಅನ್ನೋದನ್ನ ಎನ್ಐಎನ ಐಜಿ ಅಲೋಕ್ ಮಿತ್ತಲ್ ಅವರು ಕೂಡ ಈ ಒಂದು ಕಾನ್ಫರೆನ್ಸ್ ನಲ್ಲಿ ಬಹಿರಂಗ ಪಡಿಸಿದ್ದಾರೆ. ಶಕುಂತಲಾ, ಅಂದ್ರೆ ಈಗ ಎನ್ಐಎನ ಬಹಿರಂಗ ಪಡಿಸಿ ಮಾಹಿತಿಯನ್ನ ಹೊರಹಾಕಿರೋದ್ರಿಂದ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅಂದ್ರೆ, ಬೆಂಗಳೂರು ಒಂದ್ ರೀತಿ ಟಾರ್ಗೆಟ್ ಆದಂತೆ ಇಲ್ಲಿ ಕಾಣಿಸ್ತಾ ಇದೆ. ಉಗ್ರರು ಈ ರೀತಿ ಈ ಹಿಂದೆನೂ ಕೂಡ ಸದ್ದು ಮಾಡಿದ್ದು ಕೂಡ ಉಂಟು. ಸೊ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಲಾಗುತ್ತೆ ಈ ಮುಖಾಂತರ ನೆಕ್ಸ್ಟ್ ಸ್ಟೆಪ್ ಆಗಿ? ಶಕುಂತಲಾ, ಈ ಬಾಂಗ್ಲಾದೇಶದ ಒಂದು ಜೆಎಂಬಿ ಉಗ್ರ ಸಂಘಟನೆ ಈ ಮೊದಲು ಪಶ್ಚಿಮ ಬಂಗಾಳದಲ್ಲಿ ಸಕ್ರಿಯವಾಗಿತ್ತು. ಪಶ್ಚಿಮ ಬಂಗಾಳದಲ್ಲಿ ಕೆಲವೊಂದು ಭಯೋತ್ಪಾದನಾ ಕೃತ್ಯಗಳಲ್ಲೂ ಕೂಡ ಜೆಎಂಬಿ ಸಂಘಟನೆ ಭಾಗಿಯಾಗಿತ್ತು. ಅದರ ಬಗ್ಗೆನೂ ಕೂಡ ಮಾಹಿತಿ ಎನ್ಐಎಗೆ ಸಿಕ್ಕಿತ್ತು. ಪಶ್ಚಿಮ ಬಂಗಾಳದಲ್ಲಿ ನಂತರ ಅವರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ತಮ್ಮ ಅಡಗುದಾಣಗಳನ್ನ ವಿಸ್ತರಣೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಬೆಂಗಳೂರಿನಲ್ಲೂ ಕೂಡ ತಮ್ಮ ಅಡಗುದಾಣಗಳನ್ನ ಹೊಂದಿದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿ ಎನ್ಐಎಗೆ ಸಿಕ್ಕಿದೆ. ಹೀಗಾಗಿ ಈ ಮಾಹಿತಿಯನ್ನ ಕರ್ನಾಟಕದ ಪೊಲೀಸ್ ಇಲಾಖೆಗೂ ಕೂಡ ನೀಡಲಾಗಿರುತ್ತೆ. ಹೀಗಾಗಿ ಕರ್ನಾಟಕದ ಪೊಲೀಸ್ ಇಲಾಖೆ ಈ ಬಗ್ಗೆ ಕಾರ್ಯಾಚರಣೆ ನಡೆಸಿ ಅವರನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಇತ್ತೀಚೆಗಷ್ಟೇನೆ ಚನ್ನಪಟ್ಟಣದಲ್ಲೂ ಕೂಡ ಕೆಲವು ಶಂಕಿತ ಉಗ್ರರನ್ನ ಪೊಲೀಸರು ಬಂಧಿಸಿದ್ರು. ಅದೇ ರೀತಿಯಲ್ಲಿ ಬೆಂಗಳೂರು ಸುತ್ತಮುತ್ತ ಆಗ್ಬೋದು ಮತ್ತು ಬೆಂಗಳೂರು ನಗರದಲ್ಲೂ ಕೂಡ ಈ ರೀತಿ ಶಂಕಿತ ಉಗ್ರರ ಅಡಗುತಾಣಗಳು ಇರ್ತವೆ. ಅವುಗಳನ್ನ ಪತ್ತೆ ಹಚ್ಚಿ ಶಂಕಿತ ಉಗ್ರರನ್ನ ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ನಡೆಸತಕ್ಕಂಥ ಕೆಲಸವನ್ನ ಈಗ ಕರ್ನಾಟಕದ ಪೊಲೀಸರು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಇದಕ್ಕಾಗಿನೇ ರಚಿತ ಆಗಿರತಕ್ಕಂಥ ಸ್ಪೆಷಲ್ ಟೀಮ್ ಕೂಡ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಬೇಕಾಗುತ್ತೆ. ಹೀಗಾಗಿ ಒಂದು ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಮತ್ತು ಬಿಹಾರ ರಾಜ್ಯಗಳಲ್ಲಿ ಬಾಂಗ್ಲಾದೇಶದ ಮೂಲದ ಜಮ್ಮತ್ತುಲ್ ಬಾಂಗ್ಲಾದೇಶ ಅನ್ನೋ ಒಂದು ಉಗ್ರ ಸಂಘಟನೆ ಸಕ್ರಿಯ ಆಗಿರ್ತಕ್ಕಂತಹ ಒಂದು ಸ್ಫೋಟಕ ಮಾಹಿತಿಯನ್ನ ಈಗ ಎನ್ಐಎ ಅಧಿಕೃತವಾಗಿ
ನೀಡಿದೆ. ಹೀಗಾಗಿ ಒಂದು ಕೇರಳ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಬಿಹಾರದ ಪೊಲೀಸರು ತಮ್ಮ ತಮ್ಮ ರಾಜ್ಯಗಳಲ್ಲಿರತಕ್ಕಂತಹ ಉಗ್ರಗಾಮಿ ಸಂಘಟನೆಗಳ ಅಡಗುತಾಣಗಳನ್ನ ಪತ್ತೆ ಹಚ್ಚಬೇಕಾಗುತ್ತೆ ಮತ್ತು ಶಂಕಿತ ಉಗ್ರರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಬೇಕಾಗುತ್ತೆ. ಅವರು ಯಾವ ಒಂದು ಭಯೋತ್ಪಾದನಾ ಕೃತ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಪ್ಲಾನ್ ಗಳನ್ನ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಅವುಗಳನ್ನು ವಿಫಲಗೊಳಿಸತಕ್ಕಂತಹ ಕೆಲಸವನ್ನ ಈಗ ಮಾಡಬೇಕಾಗುತ್ತೆ. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಭಯೋತ್ಪಾದನಾ ಕೃತ್ಯಗಳು ಈ ರಾಜ್ಯಗಳಲ್ಲಿ ನಡೀತಕ್ಕಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತವೆ. ಈ ಕಾರಣಕ್ಕಾಗಿನ ಈಗ ಇನ್ನೇ ಈ ಒಂದು ಉಗ್ರಗರು ಯಾವ್ಯಾವ ರಾಜ್ಯಗಳಲ್ಲಿ ಸಕ್ರಿಯ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಈಗಾಗಲೇ ನೀಡಿದ್ದಾರೆ. ಇದನ್ನೀಗ ಎನ್ಐಎನೆ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ ಶಕುಂತಲಾ. ಧನ್ಯವಾದ ಚಂದ್ರಮೋಹನ್ ತಮ್ಮ ಮಾಹಿತಿಗಾಗಿ.